ಈ ರಾಜಕೀಯ ಪಕ್ಷಗಳು ಸರ್ಕಾರವೇ ಆಗಿರಲಿಬೇಕಿದ್ರೆ ಈಗ ಸರ್ಕಾರ ಏನಿದೆ ಅಥವಾ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳು ಯಾರು ಜನರ ಸಮಸ್ಯೆ ಬಗ್ಗೆ ಅಲ್ಲರಿ ಈ ಪಾದಯಾತ್ರೆ ಇರಲಿ ಪ್ರತಿಭಟನೆ ಇರಲಿ ಎಲ್ಲವೂ ಡ್ರಾಮಾ ಅನ್ಸ್ತಾ ಇದೆ ಒಂದು ಕಡೆ ಪಾದಯಾತ್ರೆ ಮತ್ತೊಂದು ಕಡೆ ಹೋರಿ ಜಾತ್ರೆ ಮತ್ತೊಂದು ಕಡೆ ಬಿಜೆಪಿ ಶಾಸಕರಿಗೆ ಅವಮಾನವಾಗಿದೆ ಅಂತ ಹೇಳಿ ಪ್ರತಿಭಟನೆ ಈಗ ಎಂಎಲ್ಸಿ ಆದ ಬಳಿಕ ಬೆಳಗಾವಿಗೆ ಆಗಮಿಸಿದ ಚಂದ್ರರಾಜ ಹಟ್ಟಿಹೊಳಿ ಇವರು ಕಾಂಗ್ರೆಸ್ ಎಂಎಲ್ಸಿ ಇವರನ್ನ ವೆಲ್ಕಮ್ ಮಾಡೋದಕ್ಕೆ ಸಾವಿರಾರು ಜನ ಎಲ್ಲಿ ಯಾರನ್ನ ಹೇಳ್ತೀರಿ ನೀವು ಚಂದ್ರರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಚಂದ್ರರಾಜ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್ ನೀವು ಎಂಎಲ್ಸಿ ಆಗಿ ಗೆದ್ದಿದ್ದೀರಿ ಶುಭಾಶಯಗಳು ಆದರೆ ಒಂದು ಕೊರೋನಾ ಇದೆ ಇಷ್ಟೆಲ್ಲ ಜನ ಸೇರುವಂತದ್ದು ಆ ಸಂದರ್ಭದಲ್ಲಿ ಒಂದು ಹೇಳಬೇಕಲ್ವಾ ಸರ್ ನೀವು ಈಗ ಒಂದು ಗೊತ್ತಾಗುತ್ತೆ ಮೀಡಿಯಾದಲ್ಲಿ ಈ ತರ ಜನ ಸೇರಿದ್ದಾರೆ 100 ಜನರನ್ನ ಸೇರಿಸ್ಬಿಟ್ಟು ಮಾಡಿದ್ವಿ ಸರ್ ಕಾರ್ಯಕ್ರಮ ಅಲ್ಲ ಸರ್ ಇಷ್ಟ ಈ ಸಂದರ್ಭದಲ್ಲಿ ಅಗತ್ಯ ಇತ್ತು ಸರ್ ನೀವು ಬೇಕಿದ್ರೆ ಒಂದು 10,000 ಜನರನ್ನ ಸೇರಿಸಿ ಆಯೋಜನೆ ಮಾಡ್ಕೊಳ್ಳಿ ಅಲ್ಲ ಅಲ್ಲ ಸರ್ ನಾನು ತುಂಬಾ ಇದರಿಂದ ಪ್ರಜ್ಞಾವಂತಿಕೆ ಇದರಿಂದ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಬಿಟ್ಟು ಬರ್ತಾ ಇದೀನಿ ನಾನು ಸಿಂಪಲ್ ಆಗಿ ಮಾಡೋಣ ಮಾಸ್ಕ್ ಹಾಕಿಲ್ಲ ಸರ್ ನೀವು ಒಂದು ಮಾಸ್ಕ್ ಹಾಕೊಂಡಿಲ್ಲ ನೀವು ಇಲ್ಲ ನಾನು ಮಾಸ್ಕ್ ಹಾಕಿದ್ದೆ ಅಲ್ಲ ಸರ್ ನಾಳೆ ನೀವುಗಳೆಲ್ಲ ಮಂತ್ರಿ ಆದ ನಂತರ ನಮಗೆ ಏನು ಬುದ್ಧಿ ಹೇಳ್ತೀರಿ ಅಭಿಮಾನಿಗಳು ಫೋಟೋ ತಗಿಸಬೇಕಾದ್ರೆ ಮಾಸ್ಕ್ ತೆಗಿಲಿಕ್ಕೆ ಹೇಳಿದ ಸಂದರ್ಭದಲ್ಲಿ ನಾನು ಮಾಲೆ ಹಾಕೋರು ಕೂಡ ಮಾಸ್ಕ್ ಹಾಕಿಲ್ಲ ಸರ್ ಇಲ್ಲ 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 ಸರ್ ಅದು ಹೊಸದಾಗಿ ಬರ್ತಾ ಇದ್ದೀರಿ ಚಂದ್ರರಾಜ್ ಹಟ್ಟಿಹೊಳಿ ಅವರೇ ನೀವೆಲ್ಲ ಹೊಸದಾಗಿ ಬಂದಾಗ ಒಂದು ಹೊಸ ನಾಯಕ ಸಿ ನನಗೆ ನಾನು ನಿಮ್ಮನ್ನ ಹೇಟ್ ಸ್ಪೀಚ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮಂತ ನಾಯಕರು ಹೊಸದಾಗಿ ಬಂದಾಗ ಇಡೀ ರಾಜ್ಯ ನೋಡುತ್ತೆ ನಮ್ಮ ಹೊಸ ನಾಯಕರುಗಳೆಲ್ಲ ನಮ್ಮ ನಾಳವರು ಹೆಂಗಿರ್ತಾರೆ ಅಂತ ಹೇಳಿ ನೀವು ಆರಂಭದಲ್ಲಿ ಇದು ಶುರು ಮಾಡಿಬಿಟ್ರೆ ಹೆಂಗೆ ಮುಂದಿನ ದಿನದಲ್ಲಿ ಈ ರೀತಿ ಆಗದೇ ಇರೋ ತರ ನೋಡ್ಕೊಳ್ತೀನಿ ಯಾವತ್ತೂ ಈ ಕೋವಿಡ್ ನಿಯಮಗಳನ್ನು ನಾವು ಪಾಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಇದರ ಬಗ್ಗೆ ಒಂದು ವಿಷಾದ ಆದರೂ ಇದೆಯಾ ನಿಮಗೆ ಅಟ್ ಲೀಸ್ಟ್ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ತಮ್ಮ ಚಾಲೆಂಜ್ ಮುಖಾಂತರ ಆತರ ನನ್ನಿಂದ ತಪ್ಪಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಮುಂದಿನ ದಿನಮಾನದಲ್ಲಿ ಕೋವಿಡ್ ನಿಯಮಗಳನ್ನು ನಾವು ಪಾಲನೆ ಮಾಡ್ತೀವಿ ಪ್ಲೀಸ್ ಚಂದ್ರರಾಜ್ ಅವರೇ ಪ್ಲೀಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಏನು ಹೇಳಬಹುದು ಅಲ್ವಾ ಆಮೇಲೆ ಬಂದು ಸರ್ ಇಡೀ ಜಗತ್ತು ಬದುಕಿರೋದು ಏನು ಗೊತ್ತಾ ಸರ್ ನೈತಿಕತೆ ಮೇಲೆ ನೈತಿಕತೆ ಮೇಲೆ ನಾನು ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇರ್ತೀನಿ ನಾವು ಅಮೇರಿಕಾ ಅಂತ ಹೇಳಿದಾಗ ಏನು ರೀ ಅಮೇರಿಕಾ ಅಂತಂದರೆ ಎಲ್ಲ ಓಪನ್ ಸಾರ್ ಅಲ್ಲಿ ಎಲ್ಲ ಮುಕ್ತ ಕಾಮ ಅಂತಲೂ ಮಾತಾಡ್ತೀವಿ ರೈಟ್ ಅದರಲ್ಲಿ ಬಿಲ್ ಕ್ಲಿಂಟನ್ ಅನ್ನುವಂಥ ಒಬ್ಬ ರಾಷ್ಟ್ರ ನಾಯಕ ಅಂದರೆ ಪ್ರೆಸಿಡೆಂಟ್ ಆತನ ಮೇಲೆ ಮೋನಿಕಾ ಲಿವಿನ್ಸ್ಕಿ ಅನ್ನುವಂಥ ಒಂದು ಹೆಣ್ಣುಮಗಳು ಆರೋಪ ಮಾಡಿದಾಗ ಏ ಅದೇನು ರೀ ಕಾಮನ್ ದೊಡ್ಡವರಲ್ಲಿ ಅಂತ ಯಾರೂ ಹೇಳಲಿಲ್ಲ ಅಮೇರಿಕನ್ಸ್ ಆತನನ್ನು ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಿದ್ರು ಇಂಪೀಚ್ಮೆಂಟ್ ಮಾಡಿದರು ಅಂದರೆ ಜಗತ್ತಲ್ಲಿ ನೈತಿಕತೆಯ ಆಧಾರದಲ್ಲೇ ಬದುಕೋದು ಪ್ರತಿಯೊಬ್ಬರು ಕೂಡ ಇವರು ಹಟ್ಟಿಹೊಳಿ ವಿಷಾದ ವ್ಯಕ್ತಪಡಿಸ್ಬೋದು ಸಿ ಆಸ್ ಎ ಕೇವಲ ಜರ್ನಲಿಸ್ಟ್ ಅಂತ ಮಾತ್ರ ಅಲ್ಲ ಸರ್ ಒಬ್ಬ ಹೊಸ ನಾಯಕರು ಒಬ್ಬ ಹೊಸ ಎಮ್ ಎಲ್ ಸಿ ಒಬ್ಬ ಹೊಸ ಎಮ್ ಎಲ್ ಎ ಆದಾಗ ಒಂದು 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 ಕನಸು ಬರುತ್ತೆ ನಮಗೆ ಒಂದು 30-40 ವರ್ಷದ ನಂತರ ಇವರು ಬಹಳ ದೊಡ್ಡ ಒಬ್ಬರು ನಾಯಕರಾಗ್ತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.